ವ್ಯಕ್ತಿಯೋರ್ವರು ಸಮುದ್ರ ಪಾಲಾಗಿ ಮೃತಪಟ್ಟ ಘಟನೆ ಮಂಗಳೂರು ಹೊರವಲಯದ ಉಳ್ಳಾಲದಲ್ಲಿ ನಡೆದಿದೆ ಇಲ್ಲಿನ ಉಳ್ಳಾಲ ದರ್ಗಕ್ಕೆ ಬಂದಿದ್ದ ವ್ಯಕ್ತಿಯೋರ್ವರು ಸಮುದ್ರದಲ್ಲಿ ಮಕ್ಕಳೊಂದಿಗೆ ನೀರಾಟಕ್ಕಿಳಿದ ವೇಳೆ ಎದುರಂತ ಸಂಭವಿಸಿದೆ ಗಂಜಿಮಠ ಮಳಲಿ ನಿವಾಸಿಯಾಗಿರುವ ಐವತ್ತೊಂದು ವರ್ಷದ ಖಾಲಿದ್ ಸಮುದ್ರ ಪಾಲಾಗಿ ಮೃತಪಟ್ಟ ವ್ಯಕ್ತಿ ಈ ವೇಳೆ ಘಟನೆಯಲ್ಲಿ ಆತನ ಮಗನನ್ನ ಸ್ಥಳೀಯ ಈಜುಗಾರರು ರಕ್ಷಿಸುತ್ತಾರೆ ಖಾಲಿದ್ ಅವರು ತನ್ನ ಪತ್ನಿ ಮಗ ಸಂಬಂಧಿ ಮಕ್ಕಳ ಜೊತೆ ಉಳ್ಳಾಲ ದರ್ಗಕ್ಕೆ ಭೇಟಿ ನೀಡಿದರು ದರ್ಗಾ ಭೇಟಿ ಬಳಿಕ ಉಳ್ಳಾಲ ಬೀಚ್ಗೆ ತೆರಳಿದ್ದರು ಈ ವೇಳೆ ಖಾಲಿದ್ ಮಗನೊಂದಿಗೆ ನೀರಾಟವಾಡುತ್ತಿದ್ದ ವೇಳೆ ಅಬ್ಬರ ದಾಲಿಯು ಖಾಲಿದವರನ್ನ ನೀರು ಪಾಲಾಗಿಸಿದೆ ಸ್ಥಳದಲ್ಲಿದ್ದ ಈಜುಗಾರರು ಖಾಲಿದವರ ಮಗನನ್ನ ರಕ್ಷಿಸಿ ದೇರಳಕಟ್ಟೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಸಂಜೆ ವೇಳೆ ಖಾಲಿದವರ ಮೃತದೇಹ ಸಮುದ್ರ ತೀರದಲ್ಲಿ ಸಿಕ್ಕಿದ್ದು ಶವ ಪರೀಕ್ಷೆಯ ಬಳಿಕ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ಈ ಸಂದರ್ಭ ಈಜುಗಾರರಲ್ಲಿ ಒಬ್ಬರಾದ ಜಬ್ಬಾರ್ ಅವರು ಪರಿಚಿತರ ಕೈಯಲ್ಲಿ ತಮ್ಮ ಪರ್ಸ್ ವಾಚ್ ಎಲ್ಲವನ್ನ ನೀಡಿದರು ಅವರಂತೆ ಇತರರು ನೀಡಿದಾಗ ಯುವಕನ ಕೈಯಲ್ಲಿ ವಸ್ತುಗಳು ತುಂಬಿ ಜಬ್ಬಾರ್ ಅವರ ಪರ್ಸ್ ಕೆಳಗೆ ಬಿದ್ದಿರುವ ಸಾಧ್ಯತೆಗಳಿವೆ ಕಳೆದು ಹೋದ ಪರ್ಸ್ನಲ್ಲಿ ದಾಖಲೆಗಳು ಎಂಟು ಸಾವಿರ ರೂಪಾಯಿ ನಗದು ಇದ್ದು ಸಿಕ್ಕಿದವರು ವಾಪಸ್ ಹಿಂತಿರುಂತೆ ಸಾಮಾಜಿಕ ಜಾಲತಾಣಗಳ ಮೂಲಕ ಅವರು ಮನವಿ ಮಾಡುತ್ತಾರೆ